ಇಂಟರ್ವಲ್ ಬರೀ 10 ನಿಮಿಷ ಜಾಸ್ತಿ ಬಿಟ್ಟಿದ್ದೀನಿ. ಈ ಪಾಪಿ ನನ್ನ ಮಗ ಇನ್ನೂ ಪತ್ತೆ ಇಲ್ವಲ್ಲ, ಬಂದ್ಬಿಟ್ಟ ರೀಲ್ ಎಲ್ಲೋ. ವಾಸು ಗಣದಗುಡಿ ಕ್ಲೈಮ್ಯಾಕ್ಸ್ ಕೊಡಲಿಲ್ಲ ವಾಸು. ಆ ಹುಡುಗಿ ಮನೇಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆಯಾ ವಾಸು? ಅದರಲ್ಲೊಬ್ಬ ಕೆಂಚಿಗಿದ್ದಾನೆ, ಅವನೇ ಪೊಲೀಸ್ ಕಮಿಷನರ್, ಆ ಹುಡುಗಿ ಅಪ್ಪ ಅಂತೆ. ಅವನ ಹೆಸರಲ್ಲೇ ಒಂದು ಸಿನಿಮಾ ಮಾಡ್ಬೋದು ವಾಸು. ಅವನ ಹೆಸರೇನು ಗೊತ್ತಾ? ಬಿರ್ಲಾ ಬೋಸ್ ಅಂತ. ಆ ಕಮಿಷನರ್ ತುಂಬಾ ಡೇಂಜರ್ ಮನುಷ್ಯನ ತರ ಕಾಣಿಸ್ತಾನ ವಾಸು. ಅವ್ನು ನೋಡ್ತಿದ್ದಂಗೆ ನಾನೇ ಅದ್ರೋಗ್ಬಿಟ್ಟೆ ಅಂತೀನಿ. ಆ ಕಮಿಷನರ್ ಹೆಸರೇನಂದ್ರೆ ಒಳ್ಳೆ ಹೇಳಿಲ್ಲ ಅಂದ್ರೆ ಅಲ್ಲೂ ದುಃಖಪ್ಪ. ಅದೇ ಬಿರ್ಲಾ ಬೋಸ್ ಅಂತ ಅಣ್ಣ. ಇಲ್ಲ ನಾ ಹೋಗೋಣ, ಗಂಧದ ಕುಡಿ ಕ್ಲೈಮ್ಯಾಕ್ಸ್ ನಾಯಿಸ್ಕೊಡ್ತೀನಿ. ತಂದ್ಕೊಂಡೆ ಅದಕ್ಕೆ ಗಾಯ ಫ್ರೀ. ಡಾಕ್ಟರ್ ಪ್ಲೀಸ್ ಮೆತ್ತಿಗೆ. ಯಾರದು? ಯಾವನೊಬ್ಬ ಪಾಪಿ ಸರಸರ ಅಂತ ಮನೆಯೊಳಗೆ ಬಂದ, ಕಣ್ಮುಚ್ಚು ತೆಗೆಯೋಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ಇರಿ ಇರಿ ಚಿಕ್ಕಪ್ಪ, ಅಣ್ಣನ್ ಒಂದ್ ನಿಮಿಷ ಹಿಡ್ಕೋತೀರಾ? ಈಗ ಕೊಡಿ. ಯಾರೇ ನೀನು ಇಲ್ಲೇನ್ ನೋಡ್ತಾ ಇದೀಯಾ? ಹೋಗ ಕಡೆ ಹೋಗೋ. ರೀಲು ಅಂದ್ರೆ ಯಾವ ಪಿಕ್ಚರ್ ರೀಲು? ಗಂಧದ ಗುಡಿ. ಗಂಧದ ಗುಡಿನಾ? ಹಾಗಾದ್ರೆ ಆ ಕ್ರಿಮಿನಲ್ ನಮಗೆ ಸಿಗ್ದ ಹಾಗೆ. ಹೌದಣ್ಣ, ಗಂಧದ ಗುಡಿ ಚಿತ್ರ ಯಾವ ಥಿಯೇಟರ್ ನಡೀತಾ ಇದೆ ಅಂತ ಸರ್ಚ್ ಮಾಡೋಣ. ಅವನು ಸಿನಿಮಾ ಥಿಯೇಟರ್ಗೆ ಸಂಬಂಧಪಟ್ಟ ವ್ಯಕ್ತಿ ಅಂತ ಕಾಣಿಸುತ್ತೆ. ಅವನ್ ಹಿಡಿದು ಪೀಸ್ ಪೀಸ್ ಮಾಡ್ಬಿಡೋಣ. ಪೇಪರ್ನವ್ರಿಗೆ ಗೊತ್ತಾದ್ರೆ ಫ್ರಂಟ್ ಪೇಜ್ ನಲ್ಲೇ ಹಾಕ್ಬಿಡ್ತಾರೆ. ಅದು ಮೋಹನ್ ಫೋಟೋ ಜೊತೆಲೆ
ಹಾಡು ಹಗಲಲ್ಲೇ ಕಮಿಷನರ್ ಮನೆಗೆ ಬಂದು ಕಮಿಷನರ್ ಮಗಳನ್ನೇ ಕತ್ತಿಯಿಂದ ಇರಿದ ಭೂಪ. ಭೂಪ ಅಂತ ಭೂಪ ಹಾಕ್ತೀನಿ ನೋಡು. ಅವನು ಹಿಡಿದು ಹುಡುಗಿರ್ ಕೇಸ್ನಲ್ಲಿ ಫಿಟ್ ಮಾಡಿ ಒಂದು 10-12 ವರ್ಷ ಜೈಲ್ಗೆ ಹಾಕ್ಬೋಣ. ಬೇಡ, ಸುಳ್ಳು ಕೇಸ್ ಬೇಡ. ಮೋಹನ್ ಹೆಸರಲ್ಲಿ ಕೇಸ್ ಹಾಕಿದ್ರೆ ಅವಳ ಹೆಸರು ಬೀದಿಗೆ ಬರುತ್ತೆ, ಪರವಾಗಿಲ್ವಾ? ಅದಕ್ಕೆ ಕೇಸು ಬೇಡ, ಏನು ಬೇಡ. ಇವ್ರು ಯಾವಾಗ್ಲೂ ಹೀಗೆ ನ್ಯಾಯ ನೀತಿ ಅನ್ಕೊಂಡು ಕತ್ತಿಗೆ ಬಂದಿದ್ದು ಕೈನಲ್ಲಿ ಹೋಯ್ತು ಅಂತ ತಿಳ್ಕೊಂಡು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಬಿಟ್ಬಿಡಿ ಬಾ ಮೋಹನ. ಅಶೋಕ್, ಅಣ್ಣನ ಮಾತು ಕೇಳ್ಕೊಂಡು ಕುತ್ಕೊಂಡ್ರೆ ಇವತ್ತು ಮನೆಗೆ ನುಗ್ಗಿ ಕೈ ಕತ್ತರಿಸ್ತಾನೆ, ಇನ್ನೊಂದು ದಿವಸ ಕತ್ತರಿಸ್ತಾನೆ. ಅವನು ಹೇಗಾದ್ರೂ ಮಾಡಿ ಕಂಡಿಡ್ದು ಅವನು ಹುಟ್ಟಲಿಲ್ಲ ಹಾಸ್ಬಿಡ್ಬೇಕು. ಯಾ